ನಮ್ಮ ಸೆಟ್ ನಲ್ಲಿ, ನಮ್ಮ ಪಾರ್ಟಿಸಿಪೆಂಟ್ಸ್ ಮನಸ್ಸಿನಲ್ಲಿ ಯಾಕೆಂದ್ರೆ ಎಲಿಮಿನೇಷನ್ ಇದೆ. ಹಾಗಾದ್ರೆ ಬನ್ನಿ, ನಮ್ಮ ನೆಕ್ಸ್ಟ್ ಕಂಟೆಸ್ಟ್ ಅವ್ರ ಕಂಡೀಷನ್ ಹೇಗಿದೆ ಅಂತ ಸ್ವಲ್ಪ ವಿಚಾರಿಸೋಣ. ಹಂಸ ಮತ್ತು ಪ್ರತಾಪ್. ಹಂಸ ಮಾನ್ಸಿ, ಹೇಗನ್ಸ್ತಿದೆ ಇವತ್ತು ಎಲಿಮಿನೇಷನ್? ಎಲಿಮಿನೇಷನ್ ಇದೆ, ಭಯ ಆಗ್ತಿದೆ, ಬಟ್ ನಾವು ಚೆನ್ನಾಗಿ ಮಾಡ್ತೀವಿ ಅನ್ನೋ ಕಾನ್ಫಿಡೆನ್ಸ್ ಇದೆ. ಸೊ ಲಾಸ್ಟ್ ರೌಂಡ್ ಅಲ್ಲಿ ನಿಮ್ ಸ್ಕೋರ್ಸ್ ಏನಿತ್ತು? ನಿಧಿ ಅವರು 8 ಕೊಟ್ಟಿದ್ರು, ಹಂಗೆ ಮಾಲೂರ್ ಶ್ರೀನಿವಾಸ್ ಅವರು 8 ಕೊಟ್ಟಿದ್ರು. ಸೊ 16 ವಾಸ್ ಅವರ್ ಟೋಟಲ್. ಸೊ ಕಿಸಿಂಗ್ ಸ್ಟಾರ್ ಪ್ರತಾಪ್, ಇವತ್ತು ಡಾನ್ಸ್ ಅಲ್ಲಿ ಕಿಸ್ ಮಾಡ್ತಾ ಇದೀರಾ? ಇವಾಗ ಫೋಕ್ ರೌಂಡ್ ಸರ್, ಕಿಸ್ ಎಲ್ಲ ಮಾಡಂಗಿಲ್ಲ. ಸೊ ಆಲ್ ದ ಬೆಸ್ಟ್, ಚೆನ್ನಾಗಿ ಡಾನ್ಸ್ ಮಾಡಿ, ಲಾಸ್ಟ್ ಟೈಮ್ ಗಿಂತ ಜಾಸ್ತಿ ಪಾಯಿಂಟ್ಸ್ ತಗೊಳ್ಳಿ. ಫಾರ್ ಶೂರ್, ಥ್ಯಾಂಕ್ ಯು, ಆಲ್ ದಿ ಬೆಸ್ಟ್. ಈ ಸರಿ ನಮಗೆ ಫೋಕ್ ರೌಂಡ್ ಕೊಟ್ಟಿದ್ದಾರೆ. ಫೋಕ್ ರೌಂಡ್ ಅಲ್ಲಿ ಏನಂದ್ರೆ ತುಂಬಾ ಎನರ್ಜಿ ಬೇಕು, ಹಾಗೆ ತುಂಬಾ ಎಂಥೂಂದ ಡಾನ್ಸ್ ಮಾಡಬೇಕು. ಲೆಟ್ ಸಿ ಲೈಕ್ ಈ ಫೋಕ್ ರೌಂಡ್ ಹೇಗೆ ಬರುತ್ತೆ ಅಂತ. ನಾವಂತೂ 100% ಎಫರ್ಟ್ ಹಾಕ್ತಾ ಇದೀವಿ, ಹಗಲು ರಾತ್ರಿ ಕಷ್ಟಪಟ್ಟು ಪ್ರಾಕ್ಟೀಸ್ ಮಾಡ್ತಾ ಇದೀವಿ. ಫುಲ್ ಎನರ್ಜಿ ಡ್ರಿಂಕ್ ಎಲ್ಲ ತಗೊಂಡು ಫುಲ್ ಎನರ್ಜೆಟಿಕ್ ಆಗಿ ಮಾಡ್ತಾ ಇದೀವಿ. ನಿಮ್ಗೆ ಇಷ್ಟ ಆಗುತ್ತಾ ನೋಡಿ.
ಪ್ರತಾಪ್ ಸೂಪರ್ ಸೂಪರ್ ಫ್ಯಾಂಟಾಸ್ಟಿಕ್ ಆಗಿತ್ತು. ನಿಮ್ಗೆ ನಿಮ್ ಪರ್ಫಾರ್ಮೆನ್ಸ್ ಬಗ್ಗೆ ಏನನ್ಸುತ್ತೆ? ಆರ್ಟ್ ಅಲ್ಲಿ ಏನನ್ಸುತ್ತೆ ಅಂದ್ರೆ ನಾವ್ ಎಷ್ಟು ಮಾಡಿದ್ರು ಸಾಲಲ್ಲ ಅನ್ಸುತ್ತೆ, ಅಯ್ಯೋ ಇನ್ನೊಂದ್ ಸ್ವಲ್ಪ ಅಲ್ಲಿ ತಪ್ಪು ಮಾಡಿದ್ವಿ, ಇಲ್ಲಿ ಸಿಂಕ್ ಆಗಿಲ್ಲ, ಅದಿದ್ದೇ ಇರುತ್ತೆ. ಫೀಲಿಂಗ್ ಪ್ರತಾಪ್ ನಿಮ್ ಪರ್ಫಾರ್ಮೆನ್ಸ್ ಬಗ್ಗೆ ನಮ್ಗೆ ಏನನ್ಸುತ್ತೆ? ನನ್ನ ಪರ್ಫಾರ್ಮೆನ್ಸ್ ಬಗ್ಗೆ ನಾನು ಅಷ್ಟೊಂದು ತಲೆ ಕೆಡಿಸ್ಕೊಳಲ್ಲ. ನನ್ನ ಹಂಸ ಅವ್ರಿಗೆ ತುಂಬಾನೇ ಟ್ರೈನ್ ಮಾಡಿ ತುಂಬಾ ವರ್ಕ್ ಹಾರ್ಡ್ ವರ್ಕ್ ಮಾಡಿದ್ರು ಅವರು. ಹಾಗಿದ್ರೆ ನಮ್ಮ ಜಡ್ಜಸ್ ನ ಕೇಳೋಣ ನಿಮ್ ಪರ್ಫಾರ್ಮೆನ್ಸ್ ಬಗ್ಗೆ ಅವ್ರ ಅನಿಸಿಕೆ ಏನು ಅಂತ. ಮಾಸ್ಟರ್. ಹಾಯ್ ಪ್ರತಾಪ್. ಹಲೋ ಸರ್. ಹಲೋ ಸರ್. ಆಸ್ ಯೂಶುವಲ್ ಸಾಂಗ್ ಚೆನ್ನಾಗಿರೋದು ಸೆಲೆಕ್ಟ್ ಮಾಡ್ಕೊಂಡಿದ್ದೀರಾ, ದೆನ್ ಅದೇ ಕೋಆರ್ಡಿನೇಷನ್ ಇಲ್ಲ, ಆಮೇಲೆ ಹಂಸ ಎನರ್ಜಿ ಬೇಕಿತ್ತು. ಹೋಗ್ತಾ 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 ತುಂಬಾ ರಿಲ್ಯಾಕ್ಸ್ ಆಗೋದ್ರೆ ನೀವು ನಿಯರ್ ಕ್ಲೈಮ್ಯಾಕ್ಸ್ ಮುಗುತ್ತಾ ಸಾಂಗು ಅನ್ನೋತ್ರ ನೀವೇ ಕ್ವಶನ್ ಹಾಕೊಳ್ಳೋತ್ರ ಇತ್ತು. ಐ ತಿಂಕ್ ನಿಮ್ಗೆ ಈ ಸ್ಟೈಲ್ ಎಲ್ಲ ಗೊತ್ತಿಲ್ಲ ಅಂತ ಕಾಣುತ್ತೆ ಫೋಕ್ ಸ್ಟೈಲ್ಸ್ ಎಲ್ಲ. ಖಂಡಿತ ಇಲ್ಲ. ಪ್ರತಾಪ್ ಓಡ್ತಾ ಇದಾರೆ 500 ಸ್ಪೀಡು, ನಿಮ್ದು 100 ಸ್ಪೀಡು, ಇವ್ರಿಗೂ ಮ್ಯಾಚ್ ಆಗ್ತಾ ಇಲ್ಲ. ಆಮೇಲೆ ಎರಡನೇದು ಇಲ್ಲೆಲ್ಲ ಸ್ವಲ್ಪ ಮಿಸ್ ಆಯ್ತು, ನೀವೇನೋ ಪ್ರಾಪ್ ಯೂಸ್ ಮಾಡಿದ್ರಿ. ನೀವೇನಕ್ಕೆ ಅಲ್ಲೂ ಚೆನ್ನಾಗಿಲ್ವಾ ನಿಮ್ದು? ಈ ಥರನೇ ಇದ್ರಿ ಇಡೀ ಶೋ. ಇನ್ನು ಸ್ವಲ್ಪ ಕಷ್ಟಪಟ್ಟು ಒಂಚೂರು ಸರಿ ಮಾಡ್ಕೊಂಡಿದ್ರೆ ತುಂಬ ಚೆನ್ನಾಗಿರುತ್ತೆ. ತಪ್ಪು ಚೆನ್ನಾಗಿ ಮಾಡಿದ್ರೆ ಡೋಲ್ ಯೂಸ್ ಮಾಡಿದ್ರು ತುಂಬ ಎಮೋಷ್ನಲಿ ಹೊಡಿತಾ ಅದು ಹೊಡೆದೋಗುತ್ತೆ ಅಂತ ಅನ್ಕೊಂಡಿದ್ದೀನಿ. ಸ್ವಲ್ಪ ಕಾನ್ಸಂಟ್ರೇಷನ್ ಮಾಡಿದ್ರೆ ಚೆನ್ನಾಗಿರುತ್ತೆ. ಶೋರ್ ಸರ್. ಶೋರ್. ಎಲಿಮಿನೇಷನ್ ರೌಂಡ್ ಇದು, ಮಾರ್ಕ್ಸ್ ಕೌಂಟ್ ಆಗುತ್ತೆ. ಓಕೆ, ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಥ್ಯಾಂಕ್ ಯು. ಹಂಸ ಪ್ರದಾಪ್, ನನಗೇನೋ ಐ ಫೆಲ್ಟ್ ದೇರ್ ವಾಸ್ ಅ ಲಿಟಲ್ ಲ್ಯಾಗ್, ಏನೋ ನಂಗೆ ಗೊತ್ತಿಲ್ಲ. ಐ ಥಿಂಕ್ ಇಟ್ಸ್ ಬಿಕಾಸ್ ಐ ರಿಯಲಿ ಡೋಂಟ್ ನೋ, ಬಟ್ ಎಟ್ ತುಂಬಾ ಚೆನ್ನಾಗಿತ್ತು. ನೀವು ಇದಕ್ಕಿಂತ ಚೆನ್ನಾಗಿ ಮಾಡ್ತೀರಾ ಅಂತ ನನ್ಗೆ ಗೊತ್ತು, ಕಾನ್ಫಿಡೆನ್ಸ್ ಇದೆ. ಥ್ಯಾಂಕ್ ಯು. ಆಲ್ ದ ವೆರಿ ವೆರಿ ಬೆಸ್ಟ್ ಫಾರ್ ನೆಕ್ಸ್ಟ್ ಟೈಮ್. ಹಂಸ ಅಂಡ್ ಪ್ರತಾಪ್ ಹೇಳಿ, ನೀವು ಇಷ್ಟು ಚೆನ್ನಾಗಿ ಡ್ಯಾನ್ಸ್ ಮಾಡೋರು, ಈ ಪ್ರಾಪರ್ಟೀಸ್ ನೆಲ್ಲ ಎಲ್ಲಿಂದ ತಗೊಂಡ್ಬಂದ್ರಿ ಅಂತ? ಬಾಡಿಗೆ ತಗೊಂಡ್ಬಂದ್ರಿ? ಅಲ್ಲ, ನನ್ನನ್ನು ಬಾಡಿಗೆ ತಗೋಬೇಕಾದ್ರೆ ನಾನು ರೆಡಿ ಇದ್ದೀನಿ. ತಗೊಂಡೋಗಿ ಪ್ಲೀಸ್. ಬೇಡ, ಮೇಂಟೆನೆನ್ಸ್ ಕಾಸ್ಟ್ಲಿ. ವಿನಾಯಕ್, ಯಾಕೆ ನೀವ್ ಇನ್ನು ಹಾಗೆ ಮಾಸ್ಕ್ ಹಾಕೊಂಡೇ ನಿಂತಿದ್ದೀರಾ? ತೆಗೆದ ಏನಾದ್ರು ಐಡಿಯಾ ಇದೆಯಾ? ಅಷ್ಟೊಂದು ಇಷ್ಟ ಆಗಿದೆಯಾ ಅದು? ಆಗ್ಬಿಟ್ಟಿದ್ಯಾ? ಇಲ್ಲ, ನೀವು ಅದು ಹಾಕೋಬೇಕಂತ ಏನಲ್ಲ, ಇಲ್ಲಾಂದ್ರೆ ರಾಕ್ಷಸ ತರಾನೇ ಕಾಣಿಸ್ತೀರಾ. ಆಕ್ಚುಲಿ ನಾಟ್ ನೆಸೆಸರಿ. ಆಕ್ಚುಲಿ ವಿನಾಯಕ್ ಇದು ಹಾಕೊಂಡ್ಮೇಲೆ ಚೆನ್ನಾಗಿ ಕಾಣ್ತಾ ಇದ್ದಾರೆ. ಬ್ಯೂಟಿಫುಲ್.